ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರದ ಬಹುನಿರೀಕ್ಷಿತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಮತ್ತು ಯುವನಿಧಿ ಯೋಜನೆಯ ಸಮರ್ಪಕ ಅನುಷ್ಠಾನದ ಕುರಿತು ಅಂಕಿ ಅಂಶಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜವಾಬ್ದಾರಿ ಹೊತ್ತಿರುವ ಆಹಾರ ಇಲಾಖೆ, ಕೆಎಸ್ಆರ್ಟಿಸಿ, ಬೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯ ಗುರಿ ಮತ್ತು ಪ್ರಗತಿಯ ಮಾಹಿತಿಯನ್ನು ನೀಡಿದರು. ಈಗ 15-18 ಗಾಡಿ ಸೌಮ್ಯದ ಕೊಟ್ಟಿದ್ದಾರೆ. ಅವನ್ನೆಲ್ಲ ಬೆಂಗಳೂರು ಮತ್ತು ಹೊರಗೆ ಎಕ್ಸ್ಪ್ರೆಸ್ ಇದು ಮಾಡ್ಕೊಳ್ಳೋದ್ರಿಂದ ಗ್ರಾಮೀಣ ಪ್ರದೇಶಕ್ಕೆ ಸ್ವಲ್ಪ ಮಳೆ ಗಾಡಿನ ಜಪಡಿಗೆ ಗ್ರಾಮೀಣ ಪ್ರದೇಶಕ್ಕೆ ಕೊಡಬೇಕು ಅಂತ ನೀವು ಗ್ರಾಮೀಣ ಪ್ರದೇಶಕ್ಕೆ ಕೊಡಿದಾಗ ಎಷ್ಟೊಂದೆಲ್ಲ ಕೊಟ್ಬಿಟ್ಟು ಎಲ್ಲ ಸಿಟಿ ಓಡಿಸಿ ಕೊಟ್ಟುಬಿಟ್ಟಾರೆ. ಗ್ರಾಮೀಣ ಪ್ರದೇಶದ ಎರಡು ಕೈಲಿ ಹೋಗ್ಬೇಕು, ಗಡಸಲ್ಲಿ ಹೋಗ್ಬೇಕು, ಕೆಳ ಪಕ್ಕದಲ್ಲಿ ಹೋಗ್ಬೇಕು, ರೈತರು ಬೆಳೆದ ತರಕಾರಿ ಮಾಡ ವ್ಯಾಪಾರ ಹೋಗ್ಬೇಕು ಮತ್ತು ಗ್ರಾಮೀಣ ಪ್ರದೇಶಕ್ಕೆ
ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿಯಲ್ಲಿ ನ್ಯೂನತೆ ಕಂಡುಬಂದ ಇಲಾಖೆಗಳಿಗೆ ಪೂರ್ಣ ಪ್ರಮಾಣದ ಗುರಿ ಸಾಧಿಸುವುದರೊಂದಿಗೆ ಅನುಷ್ಠಾನ ಕಾರ್ಯ ಕೈಗೊಳ್ಳುವಂತೆ ಶಾಸಕ ಬಿಜಿ ಗೋವಿಂದಪ್ಪನವರು ತಾಕೀತು ಮಾಡಿದರು ಮತ್ತು ಯೋಜನೆಗಳ ಕುರಿತಂತೆ ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಶಿವಣ್ಣ, ತಾಲೂಕು ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್, ಜಿಲ್ಲಾ ಕೆಡಿಪಿ ಸದಸ್ಯೆ ದೀಪಿಕಾ ಸತೀಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್ ಸೇರಿದಂತೆ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮೂರು ಕಿಲೋಮೀಟರ್ ತೆವಳಿಕೆದಾಗಿ ಈ ಸವಲತ್ತು ಕೇಳಿದೆ. ಇದಾಗಬೇಕು, ತೆವಳಿಕೆ ಬರ್ಬೇಕು ನಿಮ್ಮ ಆಫೀಸ್ಗೆ. ಅಲ್ಲಪ್ಪ, ಏನ್ ಮಾಡ್ಬೇಕು ಹೇಳಿ? ಕಾನೂನು ಪ್ರಕಾರ ಲೀಗಲ್ ಆಗಿ ಸರ್ಕಾರ ಏನ್ ಹೇಳಿದೆ ತಲುಪಿಸಿದೆ ಸರ್. 278 ಕಾರ್ಡು ಅದು ಸರ್ಕಾರದಿಂದನೇ ಆಗುತ್ತೆ. ಈಗ 578 ಕಾರ್ಡ್ಗೆ ಕೊಟ್ಟ ಇದ್ರ ಫುಡ್ ಕೊಟ್ಟಾ ಇದ್ದೀನಿ, ಆದ್ರೆ ಅವ್ರದ್ದು ಎಫೆಕ್ಟ್ ಬರಲ್ಲ. ಫೋನ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಅಪ್ಲಿಕೇಶನ್ ಆಗ್ತದೆ, ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೊಸ ಅಪ್ಲಿಕೇಶನ್ ಆಗ್ತದೆ.
ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸದಲ್ಲಿ ಕೆ ಡಿ ಪಿ ಸದಸ್ಯರು ಕೂಡ ಸರ್ಕಾರ ಮಾರ್ಗದರ್ಶನ ಮಾಡಿದೆ. ಇದೆಲ್ಲರೂ ಕೂಡ ಇಲಾಖೆ ಅಧಿಕಾರಿಗಳಿಗೆ ಪರಿಚಯ ಮಾಡಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ಇವತ್ತು ಸಭೆ ಕರೆದಿತ್ತು. ಇವತ್ತು ಕೆ ಡಿ ಪಿ ಸದಸ್ಯರಿಗೆ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಸಭೆ ಕರೀತೀವಿ. ಆ ದಿವಸ ಕೆ ಡಿ ಪಿ ಸದಸ್ಯರಲ್ಲಿ ನಿಮ್ಮ ಗ್ರಾಮದ ತೊಡಕುಗಳಿದ್ದರೆ ಯಾವುದಾದ್ರು ಇಲಾಖೆ ಸಮಸ್ಯೆಗಳಿದ್ದರೆ ಲಿಖಿತವಾಗಿ ವ್ಯವಸಾಯ ನಡೆಸಿಕೊಂಡ್ರೆ ಇಲ್ಲ ಅವತ್ತು ಸಭೆ ಆಗಲು ಚರ್ಚೆ ಮಾಡಬೇಕು ವಿವೇಚನೆ ಬಿಟ್ಟು ವಿಚಾರ ಅದಕ್ಕೂ ಅನುವು ಮಾಡಿಕೊಟ್ಟಿದೆ. ಮತ್ತು ಗ್ಯಾರಂಟಿ ಸಮಿತಿ ಸದಸ್ಯರು ಇಲ್ಲೇ ಒಂದು ಕಚೇರಿ ಮಾಡ್ತಾರೆ. ಕಚೇರಿ ಮಾಡಿದಾಗ ಕಚೇರಿ ಮಧ್ಯಕ್ಷರು ಇವರೆಲ್ಲರೂ ಸೇರಿ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆಗಳಿಂದ ಸಮಸ್ಯೆಯನ್ನು ಪರಿಹರಿಸಕ್ಕೆ ದೂರವಾಣಿ ಕೇಳಿ ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಈಗಾಗಲೇ ಸದಸ್ಯರು ವ್ಯವಸಾಯವರು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದು ಸಕ್ಸಸ್ಫುಲ್ ಕಾರ್ಯಕ್ರಮ ಆಗಬೇಕು, ಕೇವಲಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ಸದಸ್ಯರು ಆತ್ಮದೇಶವಾಗಿರ್ತಕ್ಕಂಥ ಕೆ ಡಿ ಪಿ ಸದಸ್ಯರು ಮತ್ತು ಜ್ಞಾಪಿ ಸದಸ್ಯರು ಸರ್ವರಾಜನಾಗಿ ಇಲಾಖೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ಜನಮಾನಗಳಲ್ಲಿ ಸುತ್ತ ಅವರೇ ಇಂದ ಸ್ವತಂತ್ರವಾಗಿ ತಮ್ಮ ಇಲಾಖೆ ಕಾರ್ಯಗಳನ್ನು ಅವರೇ ಮಾಡಲಿ ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿದ್ದೀವಿ. ಇಲಾಖೆ ಅಧ್ಯಕ್ಷರು ಮತ್ತು ಕೆ ಡಿ ಪಿ ಸದಸ್ಯರು ಸ್ವತಂತ್ರ ಕಾರ್ಯಕ್ರಮದಿಂದ ಇಲಾಖೆ ಅಧಿಕಾರಿಗಳು ಬೆಳಗ್ಗೆ ಮಾರ್ಕೆಟ್ ಮಾರ್ಕೆಟ್ಗಳಿರ್ತಕ್ಕಂಥ ಒಂದು ಮಹತ್ವವಾದ ಜವಾಬ್ದಾರಿಯನ್ನು ಕೊಡಲಿಕ್ಕೋಸ್ಕರ ಸಮ ಕರೆದಿದ್ದು ಅವರ ಜವಾಬ್ದಾರಿ ವಹಿಸಿದ್ದೀವಿ. ಮುಂದಿನ ದಿನಗಳು ಮಾಡ್ತಾರೆ ಇಲಾಖೆ ಅಧಿಕಾರಿಗಳ ಜೊತೆ ಅದು ಸಭೆ ಇವತ್ತಿರ್ತಕ್ಕಂಥ ವಿಚಾರ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.